ಏನು ದೊಡ್ಡ ಪದವಿಯನ್ನು ತ್ಯಾಗ ಮಾಡಿ ಈ ಕುರ್ಚಿ ಮೇಲೆ ಕೂತ್ಕೊಂಡು ನಿಮ್ಮ ಎದುರುಗಡೆ ಎಲ್ಲ ಮಾತಾಡ್ತಾ ಇರೋದು ಅಂದರೆ ಒಂದು ಸೋಜಿಗಾಯಿತು. ಈ ಮೌಲಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ, ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಿಗೆ, ಸೋಮನಾಥನಂದ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ಧಾರುಣಿಯೇ ಕುಲದೈವವಾಗಿರಲು ಯಾರನ್ನೂ ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರೇ, ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ನಮ್ಮ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ, ಹುಟ್ಟುತ್ತ ಮಗುವಾಗಿ ಬೆಳೆಯುತ್ತ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದೆ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂದೇಶ. ಅದು ನಮ್ಮೆಲ್ಲರ ಸಂಕಲ್ಪವೂ ಕೂಡ. ಬದುಕು ಬೆಳಕಾಗಬೇಕು. ಸ್ಮರಣೆ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಹಿರಿಯ ಮೌಲ್ಯ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ಬದುಕು ಭವ್ಯತೆಯೇ ಮುದ್ದುರಾಮ. ನಮ್ಮ ಮನೆಯ ಮುಂದೆಯೋ, ನಿಮ್ಮೆಲ್ಲರ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನು, ಒಂದು ಸಂಪಿಗೆಯನ್ನು ನಾವು ನೆಡ್ತೇವೆ. ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿಡ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಅರಳಿ ಹೂವಾಗ್ತದೆ. ಅದರ ಪರಿಮಳ ತನ್ನ ಸುತ್ತಲಿನ ವಾತಾವರಣದಲ್ಲಿ ಅರವಿ ಬಿಡುತ್ತದೆ. ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು. ಇದು ಜೀವನ. ಗುಡಿಸಿಲಿನಲ್ಲಿ ಹುಟ್ಟಿ ಬಂಗಲೆಯಲ್ಲಿ ಸಾಯೋದು ಜೀವನ ಅಲ್ಲ. ಚರಿತ್ರೆಯಾಗಿ ಬದುಕೋದಿದೆಯಲ್ಲ, ಇದು ಜೀವನ. ನಿಮ್ಮ ಪೋಷಕರು ಕೂಡ ಎಲ್ಲೋ ಕೂಲಿ ಮಾಡ್ತಾ ಇರ್ಬೋದು, ನೆರಳುತ್ತಾ ಇರ್ಬೋದು, ನಿಮಗಾಗಿ ಅವರು ಪ್ರಯತ್ನವನ್ನು ಪಡ್ತಾ ಇರ್ಬೋದು. ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಬೇರಿನ ನೋವೇ ಹೂವಿನ ನಗೆ. ಆ ನೋವಿನ ಭಾವ ನಿಮ್ಮದಾದಾಗ ನೀವು ಒಂದಿಷ್ಟು ವಿಕಾಸವಾಗಿ ಅರಳಕ್ಕೆ ಸಾಧ್ಯ ಇದೆ. ಜಗವ ಸುತ್ತಿದ ಅಲ್ಲಮ ಒಂದು ಮಾತನ್ನು ಹೇಳ್ತಾನೆ, ಕಾಣುವ ಕಣ್ಗಳಿಗೆ ಕತ್ತಲೆ, ಕೇಳುವ ಕಿವಿಗಳಿಗೆ ಕತ್ತಲೆ, ಮಾಡುವ ಕೈಗಳಿಗೆ ಕತ್ತಲೆ, ಕತ್ತಲೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಏನಿದರ ಅರ್ಥ? ಯಾವುದನ್ನು ನಾನು ನೋಡಬೇಕು ಅದನ್ನು ನೋಡ್ದೇನೆ, ನೋಡಬಾರದನ್ನು ನೋಡ್ತಾ ಇದ್ದಾಗ ಕತ್ತಲೆ ಇತ್ತಲೆ. ಯಾವುದನ್ನು ಕೇಳಬೇಕು ಅದನ್ನು ಕೇಳ್ದೇನೆ, ಕೇಳಬಾರದನ್ನು ನಾವು ಕೇಳ್ತಾ ಇದ್ದರೆ ಕತ್ತಲೆ ಇತ್ತಲೆ. ಯಾವುದನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡ್ದೇನೆ, ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ರೆ ಕತ್ತಲೆ ಹಿತ್ತಲೆ ಗುಹೇಶ್ವರನೆಂಬುವನು ಹತ್ತಲೆ. ಬೆಳಕು ಆ ಕಡೆ ಹೋಗ್ತದೆ. ಕಿವಿಗಳಿದ್ದರೆ ಸಾಲದು ಕೇಳುವುದನ್ನು ಕಲಿಯಬೇಕು, ಕಣ್ಣುಗಳಿದ್ದರೆ ಸಾಲದು ನೋಡುವುದನ್ನು ಕಲಿಯಬೇಕು. ಈ ಎಚ್ಚರ ನಿಮಗಿರಬೇಕಾಗಿದೆ. ಯಾವುದೇ ಬಗೆಯ ಚಿಂತೆ, ಯಾವುದೇ ಬಗೆಯ ಪಕ್ಷಪಾತ, ಬಂಧಮುಕ್ತವಾದ ಮನಸ್ಸಿರದು ನಿಮ್ಮಂಥ ವಿದ್ಯಾರ್ಥಿಗಳಲ್ಲಿ. ಇಂಥ ಬಂಧ ಮುಕ್ತ ಮನಸ್ಸಿನಲ್ಲೇ ಒಂದು ಸೃಜನಶೀಲತೆ ಅರಳುವುದಕ್ಕೆ ನೀವು ಕಾರಣ ಆಗಬೇಕು. ನೀವೆಲ್ಲ ಹಳ್ಳಿಯ ನೆಲದಿಂದ ಬಂದಂಥವರು. ನೋವುಗಳಿವೆ, ಸಂಕಟಗಳಿವೆ, ನಿಮ್ಮಲ್ಲಿ ಅವಲೋಕನ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಅಪ್ರಬುದ್ಧ ವಿಚಾರಗಳನ್ನು, ಅಸಂಗತ ವಿಚಾರಗಳನ್ನು ನೀವು ತೆಗಿತ ಬಂದು ನಿಮ್ಮ ಮನಸ್ಸನ್ನು ಅವಿಚ್ಛಿನ್ನ ತನ್ಮಯವಾಗಿ ನೀವು ಪಠ್ಯಕ್ಕೆ ದಾಸರಾದಾಗ ಮಾತ್ರ ನಿಮ್ಮಲ್ಲಿ ಬೆಳಕು ಮೂಡೋದಕ್ಕೆ ಸಾಧ್ಯ. ಇದು ನಾನೇ ಸಾಕ್ಷಿ. ನಾನು ಕೂಡ ಒಂದು ಕುಗ್ರಾಮ ದೇವನೂರಿನಿಂದ ಬಂದಂಥವನು. ಇವತ್ತು ನನ್ನ ಊರಿನಲ್ಲಿ ಪ್ರತಿ ತಿಂಗಳು ನಾನು ಮಕ್ಕಳಿಗೆ ಪಾಠ ಮಾಡ್ತೇನೆ. ಹಳ್ಳಿಯ ಮಕ್ಕಳು ಇಬ್ಬರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸಹಕಾರ ಇಲಾಖೆಯಲ್ಲಿ. 29 ಕಾಲೇಜುಗಳು, 59 ವಿದ್ಯಾರ್ಥಿಗಳನ್ನು ಮೀರಿಸಿ ಮಂಗಳೂರು ಸಹಿತ ಆ ನನ್ನ ಮಕ್ಕಳು, ಹಳ್ಳಿಯ ಮಕ್ಕಳು. ನದಿ ಎಷ್ಟೇ ದೂರ ಹರಿದು 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 ಸಾಗರವನ್ನು ಸೇರಿದರೂ ಕೂಡ ತನ್ನ ಮೂಲ ಸ್ಥಳದ ಸಂಪರ್ಕವನ್ನು ಕಳೆದುಕೊಳ್ಳಲ್ಲ. ನಮ್ಮ ಬದುಕು ಕೂಡ ನದಿಯಂತಾಗಬೇಕು. ಇದು ಜೀವ. ತಾವೆಲ್ಲ ಕೇಳಿದಿರಿ ಮೈಕೆಲ್ ಆಂಜೆಲೋ, ಜಗತ್ತಿನ ಶ್ರೇಷ್ಠ ಕಲಾವಿದೆ. ಆತ ಒಮ್ಮೆ ಅಥೆನ್ಸ್ ಪಟ್ಟಣದಲ್ಲಿ ಹೋಗುವಾಗ ಆ ದೇಶದ ಸತ್ಪ್ರಜೆ
ಅವರ ಮನೆಯ ಮುಂದೆ ಒಂದು ದೊಡ್ಡ ಬಂಡೆ ಇರ್ತದೆ. ನಮಗೆ ಹಣ ನೋಡಿದರೆ, ಅಧಿಕಾರ ನೋಡಿದರೆ ಆಸೆ ಆಗ್ತದೆ. ಆ ಮೈಕಲ್ ಹ್ಯಾಂಜರನಿಗೆ ಕಲ್ಲು ನೋಡಿದರೆ ಆಸೆ ಆಯಿತು. ಬಾಗಿಲನ್ನು ತಟ್ಟುತ್ತಾನೆ, ಬಾಗಿಲು ತೆರೀತದೆ. ಜಗತ್ತಿನ ಶ್ರೇಷ್ಠ ಕಲಾವಿದ ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾನಲ್ಲ, ಬನ್ನಿ ಅಂತಾನೆ. ಅಪ್ಪ, ಬರುವ ಸಮಯ ಇಲ್ಲ, ನಿನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ಬಂಡೆಯನ್ನು ನನಗೆ ರವಾನಿಸಲು ಸಾಧ್ಯವೇ? ಜಗತ್ತಿನ ಕಲಾವಿದನ ಬೇಡಿಕೆ ಒಂದು ಬಂಡೆ, ಯಾರಿಲ್ಲ ಅಂತಾರೆ. ಮಾರನೆಯ ದಿನ ಆಳುಗಳ ಮುಖಾಂತರ ಆ ಬಂಡೆಯನ್ನು ಏಂಜಲೋ ನನಗೆ ರವಾನಿಸ್ತಾರೆ. ಒಂದು ವರ್ಷಗಳ ಕಾಲ ಮೈಕಲ್ ಏಂಜಲೋ ಆ ಕಲ್ಲಿನಲ್ಲಿ ಡೇವಿಡಿನ ಪ್ರತಿರೂಪವನ್ನು ಕೆತ್ತುತ್ತಾನೆ. ಕಲ್ಲಿನಲ್ಲಿ ಕಲೆ ಸಹಜವಾಗಿರ್ತದೆ. ಅದನ್ನು ಒಂದು ಉದ್ಯಾನದಲ್ಲಿ ಇರಿಸ್ತಾನೆ. ದಾರಿಯಲ್ಲಿ ಹೋಗುವಂತ ಹೋಗಿ ನೋಡ್ತಾರೆ, ಏನು ಇದು, ಡೇವಿಡ್ ಅಲ್ಲಿ ನಿಂತಿದ್ದಾನಲ್ಲ ಅಂದಾಗ ಅದು ಪ್ರತಿಮೆಯಾಗಿರ್ತದೆ. ಕಲ್ಲಿನಲ್ಲಿ ಸಹಜತೆ ಅಷ್ಟೊಂದು ಅರಳಿರ್ತದೆ. ಅನೇಕ ತತ್ವಜ್ಞಾನಿಗಳು, ಅನೇಕ ಚಿಂತಕರು ಒಂದು ಕಲ್ಲಿನಲ್ಲಿ ಇಷ್ಟೊಂದು ಕಲೆಯನ್ನು ಮೂಡಿಸಲು ಸಾಧ್ಯವೇ, ಯಾರಿರಬಹುದು ಅಂದಾಗ ವಿಳಾಸವನ್ನು ಪಡ್ಕೊಂಡು ಅವರು ಏಂಜಲೋ ಮನೆಗೆ ಬರ್ತಾರೆ. ಅನೇಕ ಚಿಂತಕರು ಮೂರ್ತಿ ಅಂತಕ್ಕಂಥದ್ದು ಕಲ್ಲಿನಲ್ಲೇ ಇತ್ತು, ನಾನು ಬೇಡವಾದ ಭಾಗಗಳನ್ನು ತೆಗೆದಾಕದೆ ಮೂರ್ತಿಯಾಯಿತು. ನಿಮ್ಮಲ್ಲಿರ್ತಕ್ಕಂಥ ಅಪ್ರಬುದ್ಧ ವಿಚಾರಗಳನ್ನು ತೆಗಿಬೇಕು ಅಂದರೆ ನಾನು ಸಾಧ್ಯ ಇಲ್ಲ, ನಿಮ್ಮಲ್ಲಿ ನೀವೇ ಗುರುತಿಸ್ಕೋಬೇಕು, ಇದು ನನಗೆ ಅಗತ್ಯವೇ ಇಲ್ಲ. ವ್ಯಕ್ತಿತ್ವ ಅಂದ್ರೇನು? ಪರ್ಸ್ನಾಲಿಟಿ ಈಸ್ ನಾಟ್ ಜಸ್ಟ್ ಆಬ್ಜೆಕ್ಟ್ಸ್ ಆಫ್ ಡಿಸೀಸ್, ಇಟ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್, ಸ್ಟೇಟ್ ಆಫ್ ಸೋಷಿಯಲ್ ವೆಲ್ ಬೀಯಿಂಗ್ ವಿತ್ ದ ಸೊಸೈಟಿ. ಈ ಸಮಾಜದಲ್ಲಿ ಬೆಳಕಾಗಿ ಸಾಮರಸ್ಯವಾಗಿ ಬದುಕೋದಿದೆಯಲ್ಲ, ಇದನ್ನು ವ್ಯಕ್ತಿತ್ವ ಅಂತ ನಾವು ಕರೀತೇವೆ. ಹಣ ಇದ್ದವರು ದೊಡ್ಡವರಲ್ಲ, ಬಂಗಲೆ ಇದ್ದವರು ದೊಡ್ಡವರಲ್ಲ, ಕಾರಿದ್ದವರು ದೊಡ್ಡವರಲ್ಲ, ಈ ಸಮಾಜದೊಂದಿಗೆ ಸಾಮರಸ್ಯವಾಗಿ ಬದುಕೋದಿದೆಯಲ್ಲ, ಇದನ್ನು ವ್ಯಕ್ತಿತ್ವ ಅಂತ ಹೇಳ್ತೀವಿ. ಇದನ್ನು ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ. ನಾನು ಹೇಳೋ ಮಾತಲ್ಲ, ರವೀಂದ್ರನಾಥ್ ಟ್ಯಾಗೂರ್ ಅವರು ಗೀತಾಂಜಲಿಯಲ್ಲಿ ಒಂದು ಬರೀತಾರೆ, ಹೈಯರ್ ಎಜುಕೇಷನ್ ವಿಚ್ ಡಸ್ ನಾಟ್ ಮಿಯರ್ಲಿ ಗಿವ್ಸ್ ಅಸ್ ಇನ್ಫಾರ್ಮೇಶನ್, ಇಟ್ ಮೇಕ್ಸ್ ಅವರ್ ಲೈಫ್ ಇನ್ ಹಾರ್ಮೋನಿ ವಿತ್ ಆಲ್ ಎಕ್ಸಿಸ್ಟೆನ್ಸ್. ಉನ್ನತ ಶಿಕ್ಷಣ ಅಂತಂದರೆ ಕೇವಲ ನೀವು ಮಾಹಿತಿಗಳನ್ನು ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳೋದಲ್ಲ, ನಮ್ಮ ಬದುಕನ್ನು, ಇಡೀ ಜೀವನವನ್ನು ಈ ಅಸ್ತಿತ್ವದೊಂದಿಗೆ, ಈ ನಿಸರ್ಗದೊಂದಿಗೆ ಏಕೀಕರಿಸ್ಕೊಂಡು ಸಾಮರಸ್ಯವಾಗಿ ಬದುಕೋದಿದೆಯಲ್ಲ, ಇದನ್ನು ನಾವು ಶಿಕ್ಷಣ ಅಂತೀವಿ. ಇಂಥ ಮನಸ್ಸನ್ನು ಸಚಿತ್ತ ಅಂತ ಕರೀತಾನೆ ಬುದ್ಧ. ಸಚಿತ್ತ, ಚಿತ್ತ ನನಗೂ ಇದೆ ನಿಮಗೂ ಇದೆ. ಸಚಿತ್ತ ಅಂದ್ರೇನು? ಸಚಿತ್ತ ಅಂದರೆ ಏನೂ ಅಲ್ಲ. ಧಮ್ಮ ಪದದಲ್ಲಿ ಬುದ್ಧ ಹೇಳ್ತಾನೆ, ಸಬ್ಬ ಪಾಪಸ್ಸ ಅಕರಣಂ ಕುಸಲಸ್ಸ ಉಪಸಂಪದ ಸಚಿತ್ತ ಪರಿಯೋದಪನಂ ಏತಂ ಬುದ್ಧಾನುಶಾಸನಂ. ಯಾವುದೇ ರೀತಿಯಿಂದಲೂ, ಯಾವುದೇ ಸಂದರ್ಭದಲ್ಲೂ ಯಾರಿಗೂ ನೋವಾಗದ ಹಾಗೆ ಪಾಪಗಳನ್ನು ಮಾಡದೇ ಇರುವುದು. ಪ್ರತಿಯೊಂದರಲ್ಲೂ ಕೂಡ ಹೇಗೆ ನಮ್ಮ ಬಸವೇಗೌಡರು ಹೇಳಿದ್ರಲ್ಲ, ಜೀನನ್ನು, ಮಧುವನ್ನು, ಒಳಿತನ್ನು ನಾವು ತೆಗೆದುಕೊಳ್ಳುವಂಥದ್ದು. ಇದನ್ನೇ ಅಂಬೇಡ್ಕರ್ ಕಲ್ಟಿವೇಷನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಕಲಿಕೆಯನ್ನು ಕೇಂದ್ರವಾಗಿಟ್ಕೊಂಡು ಬಂದಿದ್ದೀರಿ, ಅದೇ ಬಿಟ್ಟರೆ ನಿಮ್ಗೆ ಯಾವುದು ಕೂಡ ಗಮನ ಬೇಕಾಗಿಲ್ಲ. ಈ ನೆಲೆಯಲ್ಲೇ 12ನೇ ಶತಮಾನದ ಮಹಾನ್ ಮಾನವತಾವಾದಿ ಬಸವಣ್ಣನವರ ಒಂದು ವಚನ ಜಗತ್ತಿನ ಮಕ್ಕಳ ಬದಲಾವಣೆಯನ್ನು ಮಾಡಿದೆ. ಆ ಘಟನೆಗಳನ್ನು ಹೇಳ್ತಾ ಹೋದಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಹತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಕೊನೆಯ ಸಾಲು ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸಿಕೊಡಲ ಸಂಗಮ ದೇವ. ಒಂದು ವಚನ ಇವು, ಇದನ್ನು ನೀವು ಬರ್ಕೊಂಡು ಇದನ್ನು ನೋಡ್ತಾ ಬನ್ನಿ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ, ಯಾವ ಕಡೆಗೆ ಹೋಗಬಾರ್ದೋ ಅದಕ್ಕೆ ಎಳವ, ಕಾಲ್ ಕತ್ತರಿಸುವಂಥ ಅಲ್ಲ, ಹೋಗಬಾರದ ಕಡೆಗೆ ಎಳವನನ್ನಾಗಿಸು ಭಗವಂತ. ಯಾವುದನ್ನು ಕೇಳಬಾರದೋ ಅದಕ್ಕೆ ಕಿವುಡನಾಗಿಸು, ಯಾವುದನ್ನು ನೋಡಬಾರದೋ ಅದಕ್ಕೆ ಕುರುಡನಾಗಿಸು. ನಿಮ್ಮ ಶರಣರ ಪಾದವನ್ನಲ್ಲದೆ, ಪಾದ ಅಂದರೆ ಇಲ್ಲಿ ನಿಮ್ಮ ಪಠ್ಯ ಪುಸ್ತಕ ಜ್ಞಾನ, ಅದನ್ನು ಬಿಟ್ಟು ಅನ್ಯ ವಿಷಯ ಕೆಲಸದಂತೆ ಇರಿಸಿಕೂಡಲ ಸಂಗಮ ದೇವ. ಏನು ಸುಂದರ ವಚನ! ಈ ಒಂದು ವಚನವನ್ನು ಇಟ್ಟುಕೊಂಡು ಒಬ್ಬ ಮುಸ್ಲಿಂ ಹುಡುಗಿ, ನಜಿಯಾ ಸುಲ್ತಾನ್ ಅಂತ ಕೋಲಾರದ ಹುಡುಗಿ, 1-10 ಉರ್ದು, ಈ ವಚನ ಅರ್ಥವಾಗಲಿಲ್ಲ, ಮಾಸ್ಟರ್ ಕೇಳಿದ್ರು ಬಸವೇಗೌಡರ ಹತ್ರ, ಏನು ನೋಡಮ್ಮ ಇದು ಈ ಥರ ಇದೆ, ಓದ್ಲು ಓದ್ಲು, ಬಿ ಕಾಂ ಆಯಿತು,
ಬಿಕಾಂ ಆದಮೇಲೆ ಕೆ ಎಸ್ ಮಾಡಿ ಇವತ್ತು ಮೈಸೂರಿನಲ್ಲಿ ಸಹಾಯಕ ಕಮಿಷನರ್. ಎಲ್ಲವೂ ಸಾಧ್ಯ ಇದೆ. ಸಾಧ್ಯವಾಗುವ ಮನಸ್ಸಿಗೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅಯ್ಯೋ ನಾನು ಸಿ ಇ ಟಿ ಬರೀಬೇಕು, ನೀಟ್ ಬರೀಬೇಕು, ನಾನು ಗ್ರಾಮೀಣ ಮಟ್ಟದಲ್ಲಿ ಕಾರಾಪುರದಿಂದ ಬರ್ತಾ ಇದ್ದೀನಿ, ನಾನು ಬಡಗಲ್ಪುರದಿಂದ ಬರ್ತಾ ಇದ್ದೀನಿ, ನಾವು ಅಷ್ಟೇ ಅಲ್ಲ, ನಾವು ವಡ್ರಗುಡಿಯಿಂದ ಬರ್ತಾ ಇದ್ದೀವಿ. ನಾವು ವಡ್ಡ ಅನ್ನೋದು ಜಾತಿ ಸೂಚಕ ಅಲ್ಲ, ವಡ್ಡ ಅನ್ನೋದು ವೃದ್ಧ ಅನ್ನೋದರಿಂದ ಬಂದಿದೆ. ವೃದ್ಧ ಅಂದರೆ ಜ್ಞಾನಿ ಅಂತ. ಉತ್ತರ ಕರ್ನಾಟಕದಲ್ಲಿ ನಮ್ಮನ್ನು ಅಜ್ಜರು ಅಂತಲೇ ಕರೆಯೋದು. ನೀವು ಜೈನ ಶಾಸ್ತ್ರದಲ್ಲಿ ವೃದ್ಧ ಅಂದರೆ ಯತಿ ಅಂತ ಅರ್ಥ, ವಡ್ಡ ಅಂತ ಅರ್ಥ. ಅಂಥ ವಡ್ರಗವಿಯಿಂದನೂ ಕೂಡ ನೀವು ಬಂದಿರಬಹುದಲ್ಲ. ಇಂತಹ ನೆಲೆಯಲ್ಲಿ ಬಂದವರು ನಾವು. ಕೋಟೆಯ ಹೆಸರುಗಳೇ ಒಂದು ಅದ್ಭುತ. ನಾನು ಬರುವಾಗ ಬಸವೇಗೌಡರಿಗೆ ಹೇಳ್ತಾ ಇದ್ದೆ, ಎಂಥ ಸುಂದರವಾದ ನಿಸರ್ಗದ ನಡುವೆ ನೀವಿದ್ದೀರಿ. ಈ ನಿಸರ್ಗದ ಸಂಪತ್ತಿನ ದ್ಯೋತಕವಾಗಿ ನೀವು ಅರಳೋದಿದೆಯಲ್ಲ, ಇದು ಜೀವನ, ಇದು ಬದುಕಾಗ್ತದೆ. ಈ ಬದುಕನ್ನು ನಿಮ್ದಾಗಿಸ್ಕೊಳ್ಬೇಕಾಗಿದೆ. ಕಷ್ಟಗಳು ಯಾರಿಗಿಲ್ಲ ಹೇಳಿ? ನನಗೂ ಕಷ್ಟಗಳು ಇತ್ತು. ನಿಮ್ಗೆ ಅಟ್ಲೀಸ್ಟ್ ಚಪ್ಪಿನಾರು ಇದೆ. ಎಸ್ ಎಲ್ ಸಿ ಓದಾಗ ನನಗೆ ಚಪ್ಪಲಿ ಇರಲಿಲ್ಲ. ನಾನು ಕೂಡ ನಂಜನಗೂಡಲ್ಲೇ ಓದಿದವನು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದವನು. ಎಲ್ಲವೂ ಸಾಧ್ಯ ಇದೆ, ಅದು ನಮ್ಮಂಥ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಮಾತ್ರ. ಇದಕ್ಕೆ ಸಾಕ್ಷಿ ನೀವು ಮೌನವಾಗಿ ಆಲಿಸ್ತಾ ಇದ್ದೀರಲ್ಲ, ಇದೇ ಸಾಕ್ಷಿ. ಬದುಕಿನ ಅರ್ಥ ಗೊತ್ತಿಲ್ಲ, ತಂದೆ ತಾಯಿಗಳ ನೋವು ಗೊತ್ತಿಲ್ಲ. ನೀವೆಲ್ಲರೂ ಕೂಡ ನೀಟ್ಗಾಗಿ ಬಂದಿದ್ದೀರಿ, ಸಿ ಇ ಟಿಗಾಗಿ ಬಂದಿದ್ದೀರಿ. ಇದು ನ್ಯಾಷನಲ್ ರಿಸರ್ವ್ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದು ಅದ್ಭುತವಾಗಿ ನಿಮ್ಮ ಕನಸುಗಳನ್ನು ಕಟ್ಕೊಂಡಿದ್ದೀರಿ ನೀವು. ಅಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ಕನಸನ್ನು ಬಿತ್ತು ಬಂದಿದ್ದೀರಿ ನೀವು. ಅದಕ್ಕೆ ನೀವು ಅವರ ಕಣ್ಣುಗಳಲ್ಲಿ ಕಂಬನಿ ಮಿಡಿಯದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ನೈತಿಕ ಜವಾಬ್ದಾರಿ. ಎಂ ಬಿ ಬಿ ಎಸ್, ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ ಅಂದರೆ ಮಾ ಬಾಕ ಬಡಾ ಸಪ್ನ, ಅವರ ದೊಡ್ಡ ಕನಸು ನೀವುಗಳಾಗಿದ್ದೀರಿ. ಕನಸು ಕಾಣಬೇಕು ನಿಜ, ಕಂಡ ಕನಸುಗಳನ್ನು ನನಸಾಗಿಸೋದಿದೆಯಲ್ಲ, ಇದು ನಿಮ್ಮ ಜವಾಬ್ದಾರಿ. ಕವಿ ಬರೀತಾರೆ, ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಒಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ ಚಿತ್ರದ ಸೇವು ಹೊಟ್ಟೆ ತುಂಬುವುದೇನು, ಬೆಳೆ ಸಸಿಯ ಪಡೆ ತನಿಯ ಮುದ್ದುರಾಮ. ಏನು ಸುಂದರ ವಚನ. ಜ್ಞಾನ ಕ್ರಿಯೆಯಾಗದ ನಕ್ಕರ ಅಂತಾನೆ ಅಲ್ಲಮ್ಮ, ನಿಮ್ಮ ಜ್ಞಾನ ಕ್ರಿಯೆಯಾಗಬೇಕಾಗಿದೆ. ಚಂದ ಚಿತ್ರದ ಸೇವು ಕಂಡ ಕನಸುಗಳೆಲ್ಲ ನೆನಸಾಗಿಸುವುದೊಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ. ನಾವು ಯೋಜನೆಯನ್ನು ಇಟ್ಕೊಂಡು ತೋರಿಸೋದಲ್ಲ, ನಾನು ಕಟ್ಟಡ ಕಟ್ತಾ ಇದ್ದೆ ಅಪ್ಪ, ಮನೆ ಕಟ್ಟು ಗೃಹ ಪ್ರವೇಶಕ್ಕೆ ಕರೆಯಂತೀವಿ. 5 ವರ್ಷಗಳಿಂದ ಯು ಪಿ ಎಸ್ ಸಿ ಮಾಡ್ತಾ ಇದ್ದಾರೆ ನಿಮ್ಮ ಮಗಳೇ. ನನ್ನ ಮಗಳು ಯು ಪಿ ಎಸ್ ಸಿ ಐ ಎ ಎಸ್ ಓದ್ತಾ ಇದ್ದಾರೆ. ಐ ಎ ಎಸ್ಗೂ ಕೂಡ ಪಾಠ ಮಾಡ್ತಾ ಇದ್ದೀನಿ ನಾನು. ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ಐ ಎ ಎಸ್ ಅಭ್ಯರ್ಥಿಗಳಿಗೆ ಮೊನ್ನೆ ಉದ್ಘಾಟನೆ ಮಾಡಿ ಬಂದೆ. ಅವ್ರಿಗೂ ಕೂಡ ನಾನು ಇದೇ ಮಾತು ಹೇಳೋದು.